ಎಲ್ರಿಗೂ ನಮಸ್ಕಾರ ಟಾಪರ್ ಐ ಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಗೆ ಸ್ವಾಗತ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವುದಿದೆ ಆ ಒಂದು ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಿದ್ದೀವಿ ಸೊ ನಾವು ಡಿಸ್ಕಸ್ ಮಾಡ್ತಿರೋ ಮೊದಲನೇ ಆರ್ಟಿಕಲ್ಲು ಕೆಮಿಕಲ್ ವೆಪನ್ಸ್ ಬಗ್ಗೆ ಸೊ ಸಿರಿಯಾ ಕೆಮಿಕಲ್ ವೆಪನ್ಸ್ನ ಯೂಸ್ ಮಾಡ್ತಿದೆ ಅಂತ ಕೆಲವೊಂದು ಆಲಿಗೇಷನ್ಸ್ ಇದೆ ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಇದು ನ್ಯೂಸಲ್ಲಿದೆ ಸೊ ಅದಕ್ಕೆ ನಾವು ಈ ಒಂದು ಆರ್ಟಿಕಲ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಏನಿದು ಕೆಮಿಕಲ್ ವೆಪನ್ಸ್ನ ಯಾಕೆ ಯೂಸ್ ಮಾಡಬಾರ್ದು ಇಸ್ ದರ್ ಎನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತಲೇ ಯಾವುದಾದ್ರೂ ಆರ್ಗನೈಸೇಷನ್ ಇದೆಯಾ ಎಸ್ ಒ ಪಿ ಸಿ ಡಬ್ಲ್ಯೂ ಸೊ ಅಂದರೆ ಆರ್ಗನೈಜೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ ಈ ಒಂದು ಆರ್ಗನೈಜೇಷನ್ ಏನು ಮಾಡ್ತಿದೆ ಕೆಮಿಕಲ್ ವೆಪನ್ಸ್ನ ಯೂಸ್ ಮಾಡ್ದಲೇ ಇರೋ ಥರ ತಡೆಯೋದಕ್ಕೆ ಇದು ವರ್ಕ್ ಮಾಡ್ತಿದೆ ಸೊ ಯಾವ್ಯಾವ ಕಂಟ್ರೀಸು ಕೆಮಿಕಲ್ ವೆಪನ್ ಕನ್ವೆನ್ಷನ್ನ ಸೈನ್ ಮಾಡಿರ್ತಾರೋ ಅವರು ಕೆಮಿಕಲ್ ವೆಪನ್ಸ್ನ ಯೂಸ್ ಮಾಡೋ ಆಗಿರಲ್ಲ ಸೊ ಅದನ್ನ ಕಂಟ್ರೋಲ್ ಮಾಡ್ತಿರೋದು ಅದನ್ನ ವಾಚ್ ಡಾಕ್ ಥರ ಅದನ್ನ ಮೇಂಟೈನ್ ಮಾಡ್ತಿರೋದು ಈ ಒಂದು ಒ ಪಿ ಸಿ ಡಬ್ಲ್ಯೂ ಸೊ ಆದರೆ ಸಿರಿಯಾ ಈ ಒಂದು ಕೆಮಿಕಲ್ ವೆಪನ್ಸ್ ಕನ್ವೆನ್ಷನ್ನ ಸೈನ್ ಮಾಡಿದರೂ ಕೂಡ ಕೆಮಿಕಲ್ ವೆಪನ್ಸ್ನ ಯೂಸ್ ಮಾಡ್ತಿದೆ ಅಂತ ಸೆವೆಂಟಿ ಸೆವೆನ್ ಆಲಿಗೇಷನ್ಸು ಸಿರಿಯಾ ವಿರುದ್ಧ ಬಂದಿದೆ ಅದರಲ್ಲಿ ಸೆವೆಂಟೀನ್ ಕೇಸಸ್ಸು ಕನ್ಫರ್ಮ್ ಆಗಿದೆ ಅಂದರೆ ಕೆಲವೊಂದು ಪ್ರೂಫ್ಸ್ನ ಕೂಡ ಪ್ರೊವೈಡ್ ಮಾಡಿದೆ ಸೊ ಹಾಗಾಗಿ ಸಿರಿಯಾ ಕೆಮಿಕಲ್ ವೆಪನ್ಸ್ನ ಯೂಸ್ ಮಾಡ್ತಿದೆ ಅಂತ ನಾವು ಇದು ತಗೊಳ್ಬೋದಾಗಿದೆ ಸೊ ಇದರಿಂದ ಏನಾಗುತ್ತೆ ಈಗ ಪ್ರೆಸೆನ್ಸ್ ಆಫ್ ನ್ಯೂ ಕೆಮಿಕಲ್ ವೆಪನ್ ಏಜೆಂಟ್ಸು ಕೂಡ ಈ ಒಂದು ಈ ಸಿರಿಯಾದಲ್ಲಿ ಸಿಕ್ಕಿದೆ ಅಂದರೆ ಕೆಲವೊಂದು ಸ್ಯಾಂಪಲ್ಸ್ನ ನಾವು ಕನ್ಸಿಡರ್ ಮಾಡಿದಾಗ ಅಲ್ಲಿ ಕೆಮಿಕಲ್ ವೆಪನ್ ಏಜೆಂಟ್ಸ್ನ ಇವರು ಅಬ್ಸರ್ವ್ ಮಾಡಿದ್ದಾರೆ ಸೊ ಅಂದರೆ ಲಾರ್ಜ್ ಸ್ಟೋರೇಜ್ ಕಂಟೈನರ್ಸ್ ಏನಿರುತ್ತೆ ಅಲ್ಲಿ ಕೆಲವೊಂದು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ಅದನ್ನ ಐಡೆಂಟಿಫೈ ಮಾಡಿದಾಗ ಅಲ್ಲಿ ಕೆಮಿಕಲ್ ವೆಪನ್ಸ್ದು ಕೆಲ್ ಕಂಟೆಂಟು ನಮಗೆ ಸಿಕ್ಕಿದೆ ಸೊ ಹಾಗಾಗಿ ಆ ಸಿರಿಯಾ ಕೆಮಿಕಲ್ ವೆಪನ್ಸ್ನ ಯೂಸ್ ಮಾಡ್ತಿದೆ ಅನ್ನೋದು ಪ್ರೂಫ್ ಸಮೇತ ನಮಗೆ ಗೊತ್ತಾಗಿದೆ ಸೊ ಇದನ್ನು ಅವಾಯ್ಡ್ ಮಾಡೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಕೆಮಿಕಲ್ ವೆಪನ್ಸ್ ಇಸ್ ನಾಟ್ ಗುಡ್ ಫಾರ್ ದ ಹ್ಯೂಮನ್ ಹೆಲ್ತ್ ಆ್ಯಂಡ್ ಆಲ್ಸೋ ಫಾರ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಆಲ್ ಬಯೋಡೈವರ್ಸಿಟಿ ಸೊ ಹಾಗಾಗಿ ಈ ಕೆಮಿಕಲ್ ವೆಪನ್ಸ್ ಯೂಸ್ನ ನಾವು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ಪಿ ಸಿ ಡಬ್ಲ್ಯೂನ ತೊಗೊಂಡು ಬಂದಿರೋದು ಸೊ ಅದು ಕೆಮಿಕಲ್ ವೆಪನ್ ಕನ್ವೆನ್ಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಎಲ್ಲ ಇದ್ರ ಮೆಂಬರ್ ಕಂಟ್ರೀಸು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದಾರೋ ಇಲ್ವೋ ಅಂತ ಈ ಒಂದು ಒ ಪಿ ಸಿ ಡಬ್ಲ್ಯೂ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಫಾಲೋ ಮಾಡ್ತಿದ್ದಾರಾ ಇಲ್ವೋ ಎಲ್ಲರೂ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ಅಡ್ಡೇರ್ ಆಗಿದ್ದಾರಾ ಇಲ್ವೋ ಅಂತ ಚೆಕ್ ಮಾಡೋದು ಇದ್ರದ್ದು ಕೆಲಸ ಆಗಿದೆ ಸೊ ನಾವೀಗ ಆರ್ಗನೈಸೇಷನ್ ಫಾರ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್ಸ್ ಓ ಪಿ ಸಿ ಡಬ್ಲ್ಯೂ ಬಗ್ಗೆ ತಿಳ್ಕೊಳ್ಬೇಕು ಇದು ಒಂದು ಇಂಟರ್ನ್ಯಾಷನಲ್ ಕೆಮಿಕಲ್ ವೆಪನ್ ವಾಚ್ ಡಾಗ್ ಅಂತಲೇ ಹೇಳ್ಬೋದು ಸೊ ಇದೊಂದು ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಈ ಒಂದು ಕೆಮಿಕಲ್ ವೆಪನ್ ಕನ್ವೆನ್ಷನ್ ಏನಿದೆ ಅದ್ರದ್ದು ಇಂಪ್ಲಿಮೆಂಟಿಂಗ್ ಬಾಡಿ ಯಾವುದು ಅಂದರೆ ಈ ಒಂದು ಪಿ ಸಿ ಡಬ್ಲ್ಯೂ ಸೊ ಇದು ಯಾವಾಗ ಎನ್ಫೋರ್ಸ್ ಫೋರ್ಸ್ ಆಯಿತು ಅಂದರೆ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಅಲ್ಲಿ ಈ ಒಂದು ಒ ಪಿ ಸಿ ಡಬ್ಲ್ಯೂ ಎಸ್ಟಾಬ್ಲಿಷ್ ಆಯಿತು ಸೊ ಈ ಒಂದು ಕೆಮಿಕಲ್ ವೆ ವೆಪನ್ ಕನ್ವೆನ್ಷನ್ನ ಯಾವಾಗ ಸೈನ್ ಮಾಡಿದ್ರು ಆವಾಗ ಇದು ಎಸ್ಟಾಬ್ಲಿಷ್ ಆಗುತ್ತೆ ಸೊ ಇದರಲ್ಲಿ ಒನ್ ತ್ರೀ ಮೆಂಬರ್ ಸ್ಟೇಟ್ಸ್ ಇದೆ ಇದ್ದು ಹೆಡ್ ಕ್ವಾರ್ಟರ್ ಅಥವಾ ಸೀಟ್ ಎಲ್ಲಿದೆ ಅಂದರೆ ಹೇಗ್ ದ ಹೇಗ್ ನೆದರ್ಲ್ಯಾಂಡ್ ಅಲ್ಲಿ ಇದೆ ಸೊ ಇದ್ದು ಮೇನ್ ಇಂಟೆನ್ಷನ್ ಅಥವಾ ಆಬ್ಜೆಕ್ಟಿವ್ ಏನಂದ್ರೆ ಇಟ್ ಪ್ರಮೋಟ್ಸ್ ಆ್ಯಂಡ್ ವೆರಿಫೈಸ್ ದ ಅಡೇರೆನ್ಸ್ ಟು ದ ಕೆಮಿಕಲ್ ವೆಪನ್ ಕನ್ವೆನ್ಷನ್ ಸೊ ಅಂದರೆ ಈ ಒಂದು ಕೆಮಿಕಲ್ ವೆಪನ್ಸ್ ಕನ್ವೆನ್ಷನ್ಗೆ ಯಾರ್ಯಾರು ಸೈನ್ ಮಾಡಿದ್ದಾರೆ ಅವರು ಅದನ್ನು ಪ್ರಮೋಟ್ ಮಾಡ್ತಿದಾರ ಅದಕ್ಕೆ ಅಡೇರ್ ಆಗಿ ನಡೀತಿದಾರಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಿದ್ದಾರ ಏನು ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡಿದೆ ಆ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ನಡ್ಕೊಳ್ತಿದಾರಾ ಅನ್ನೋದನ್ನು ವೆರಿಫೈ ಮಾಡೋದು ಈ ಒಂದು ಒ ಪಿ ಸಿ ಡಬ್ಲ್ಯೂ ಅದು ಕೆಲಸ ಆಗಿದೆ ಇದು ಕಂಪ್ಲೀಟಾಗಿ ಕೆಮಿಕಲ್ ವೆಪನ್ಸ್ನ ಯೂಸ್ ಮಾಡೋದನ್ನ ಪ್ರೊಹಿಬಿಟ್ ಮಾಡಿದೆ ಇದ್ರ ಜೊತೆಗೆ ಈ ಒಂದು ಏನು ಕೆಮಿಕಲ್ ವೆಪನ್ಸ್ ಇದೆ ಅದನ್ನು ಡಿಸ್ಟ್ರಾಕ್ಟ್ ಮಾಡಬೇಕು ಸೊ ಯಾವುದೇ ಕಾರಣಕ್ಕೂ ಅದನ್ನು ಯೂಸ್ ಮಾಡಬಾರ್ದು ಅಂಡ್ ಇಟ್ಕೊಳ್ಳಬಾರ್ದು ಅಂತ ಹೇಳಿ ಈ ಒಂದು ಓ ಪಿ ಸಿ ಡಬ್ಲ್ಯೂ ಹೇಳ್ತಾ ಇದೆ ಸೊ ಇದು ಟು ತೌಸಂಡ್ ತರ್ಟೀನ್ ಈ ಒಂದು ಪಿ ಸಿ ಡಬ್ಲ್ಯೂಗೆ ಗೆ ಪೀಸ್ ಪ್ರೈಸ್ ಸಿಕ್ಕಿತ್ತು ಸೊ ನೋಬಲ್ ಪೀಸ್ ಪ್ರೈಸ್ ಸಿಕ್ಕಿದ ಏನಕ್ಕೋಸ್ಕರ ಅಂದರೆ ಎಕ್ಸ್ಟೆನ್ಸಿವ್ ಎಪ್ ಎಫರ್ಟ್ನ ಹಾಕಿ ಇದು ಕೆಮಿಕಲ್ ವೆಪನ್ಸ್ನ ಎಲಿಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಸೊ ಈ ಒಂದು ಎಫರ್ಟ್ಸಿಗೆ ಈ ಒಂದು ನೋಬಲ್ ಪೀಸ್ ಪ್ರೈಸ್ನ ಟೂ ತೌಸಂಡ್ ತರ್ಟೀನಲ್ಲಿ ಕೊಟ್ಟಿದ್ರು ಸೊ ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದ್ರೆ ಆರ್ ಬಿ ಐ ಹೋಲ್ಡ್ಸ್ ರೇಟ್ಸ್ ಕಟ್ಸ್ ಜಿ ಡಿ ಪಿ ಫೋಕಸ್ ಸೊ ಆರ್ ಬಿ ಐ ಅಂತ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಮಾನಿಟ್ರಿ ಪಾಲಿಸಿ ಸೊ ಆರ್ ಬಿ ಐದು ಮೇನ್ ಫಂಕ್ಷನ್ ಏನಂದರೆ ಮಾನಿಟ್ರಿ ಪಾಲಿಸಿನ ಫ್ರೇಮ್ ಮಾಡೋದು ಏನಕ್ಕೋಸ್ಕರ ಇದು ಮಾನಿಟ್ರಿ ಪಾಲಿಸಿನ ಫ್ರೇಮ್ ಮಾಡುತ್ತೆ ಅಂದರೆ ಇನ್ಫ್ಲೇಷನ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ಅಂದರೆ ಪ್ರೈಸ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ ಆರ್ ಬಿ ಐ ಈ ಒಂದು ಮಾನಿಟ್ರಿ ಪಾಲಿಸಿನ ಫ್ರೇಮ್ ಮಾಡುತ್ತೆ ಆರ್ ಬಿ ಐ ಮಾನಿಟ್ರಿ ಪಾಲಿಸಿ ಕಮಿಟಿ ಏನಂತ ಹೇಳ್ತಿದೆ ಅಂದರೆ ರೆಪೋ ರೇಟು ಅನ್ಚೇಂಜ್ಡ್ ಆಗಿದೆ ಅಂದರೆ ಫೋರ್ ಪರ್ಸೆಂಟಿಗೆ ಇವರು ಮೇಂಟೈನ್ ಮಾಡ್ತಿದ್ದಾರೆ ಏನಕ್ಕೋಸ್ಕರ ಈ ಒಂದು ಫೋ ರೇಟನ್ನು ಚೇಂಜ್ ಮಾಡಿಲ್ಲ ಅಂದರೆ ಇದಕ್ಕೆ ತುಂಬ ರೀಸನ್ಸ್ ಇದೆ ಸೊ ಇದ್ರ ಹಿಂದೆ ಇರೋವಂಥ ಮೇನ್ ಇಂಟೆನ್ಷನ್ ಏನು ಅಂದರೆ ಈಗ ಈ ಇಯರಲ್ಲಿ ಮಾನ್ಸೂನು ನಾರ್ಮಲ್ ಆಗಿದೆ ಫೋರ್ಕ್ಯಾಸ್ಟ್ ಪ್ರಕಾರ ನಾರ್ಮ್ ನಾರ್ಮಲ್ ಮಾನ್ಸೂನು ಅರೈವ್ ಆಗಿರೋದ್ರಿಂದ ಸೊ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿಗೆ ಏನು ಪ್ರಾಬ್ಲಮ್ ಆಗಲ್ಲ ಸೊ ಹಾಗಾಗಿ ಫಾರ್ಮ್ ಎಕನಾಮಿ ಮತ್ತು ಅಗ್ರಿಕಲ್ಚರು ಕರೆಕ್ಟಾಗಿ ಇರುತ್ತೆ ಮತ್ತು ಸೆಕೆಂಡ್ ಒಂದು ಕೋವಿಡ್ ಕಾಂಪಿಟಬಲ್ ಆಪರೇಷನಲ್ ಮಾಡಲ್ ಬೈ ಬಿಸ್ನೆಸಸ್ ಸೊ ಅಂದರೆ ಕೆಲವೊಂದು ಕೋವಿಡ್ ಕಂಪ್ಲೇಂಟ್ಸ್ ಅಂದರೆ ಈ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿರೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿಕೊಂಡು ಬಿಸ್ನೆಸಸ್ನ ಮಾಡಬೇಕಾಗಿದೆ ಸೊ ಹಾಗಾಗಿ ಇದು ಒಂದು ಉದ್ದೇಶದಿಂದನೂ ಕೂಡ ಈ ಆ ರೆಪೋ ರೇಟ್ನ ಚೇಂಜ್ ಮಾಡಿಲ್ಲ ಸೆಕೆಂಡ್ ಇನ್ನೊಂದು ಥರ್ಡ್ ಥಿಂಗ್ ಅಂದರೆ ಮೂಮೆಂಟಮ್ ಆಫ್ ಗ್ಲೋಬಲ್ ರಿಕವರಿ ಅಂದರೆ ಈ ಸೆಕೆಂಡ್ ವೇವ್ ಆಫ್ ಕೋವಿಡ್ ನೈನ್ಟೀನ್ ಏನಿದೆ ಅದಿನ್ನೂ ರಿಕವರ್ ಆಗೋ ಸ್ಟೇಜಲ್ಲಿದೆ ಸೊ ಇನ್ನೂ ರಿಕವರ್ ಆಗಿಲ್ಲ ರಿಕವರ್ ಆದಮೇಲೆ ಡೊಮೆಸ್ಟಿಕ್ ಎಕನಾಮಿಕ್ ಆ್ಯಕ್ಟಿವಿಟಿ ರಿವೈವ್ ಆಗಬೇಕು ಸೊ ಈ ರಿವೈವ್ ಆಗಬೇಕಂದ್ರೆ ಪಾಲಿಸಿ ರೇಟ್ನ ಸ್ವಲ್ಪ ಕಡಿಮೆನಲ್ಲೇ ಇಟ್ಟಿರಬೇಕು ಅದಕ್ಕೋಸ್ಕರ ಇದು ರೆಪೋ ರೇಟ್ನ ಚೇಂಜ್ ಮಾಡಿಲ್ಲ ಅಂತಲೇ ಹೇಳ್ತಿದ್ದಾರೆ ಸೊ ಮಾನಿಟ್ರಿ ಪಾಲಿಸಿ ಕಮಿಟಿದು ಕೆಲಸ ಏನು ಮತ್ತು ಇದು ಯಾಕೆ ಏನಂದು ಇದಕ್ಕೆ ರೀಸನ್ ಕೊಡ್ತಿದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಎಕನಾಮಿಕ್ ಗ್ರೋತ್ ಏನಿದೆ ಅದು ಅದು ಮೂಮೆಂಟಮ್ನ ತೊಗೊಳ್ಬೇಕು ಗ್ರೋತ್ ಮೂಮೆಂಟಮ್ ಆಗಬೇಕು ಗೇನ್ ಗ್ರೋತ್ ಮೂಮೆಂಟಮ್ ಆಗಬೇಕಂತ ಅಂದರೆ ಸೊ ಇದು ಎಲ್ಲಾ ಎಲ್ಲ ಕಡೆಯಿಂದಲೂ ಪಾಲಿಸಿ ಸಪೋರ್ಟಿಗೆ ಪಾಲಿಸಿ ಸಪೋರ್ಟ್ ಮಾಡಬೇಕಾಗುತ್ತೆ ಸೊ ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟು ಕೂಡ ಕೆಲವೊಂದು ಪಾಲಿಸಿಸನ್ನ ತಗೋ ಬರೋದ್ರ ಮೂಲಕ ಎಕನಾಮಿಕ್ ಗ್ರೋತಿಗೆ ಸಪೋರ್ಟ್ ಮಾಡಬೇಕು ಅದ್ರ ಜೊತೆಗೆ ಆರ್ ಬಿ ಐ ಕೂಡ ಕೆಲವೊಂದು ಪಾಲಿಸಿಂದ ಈ ಒಂದು ಎಕನಾಮಿಕ್ ಗೆ ಸಪೋರ್ಟ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಹ್ ಎಕನಾಮಿ ಆಗಿ ರಿವೈವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ಪಾಲಿಸಿ ರೇಟ್ ಏನಿದೆ ಅದನ್ನ ಚೇಂಜ್ ಮಾಡಿಲ್ಲ ಏನಿತ್ತು ಅದನ್ನೇ ಇಟ್ಟಿದ್ದೀವಿ ಅಂತ ಇವ್ರು ಹೇಳ್ತಿದ್ದಾರೆ ಇದನ್ನ ಅಕಾಮಡೇಟಿವ್ ಸ್ಟ್ಯಾನ್ಸ್ ಅಂತ ಕರಿತಿದ್ದಾರೆ ಅಂದರೆ ದೇ ಡಿಸೈಡೆಡ್ ಟು ಬಿ ಕಂಟಿನ್ಯೂ ಆ್ಯಸ್ ಆಸ್ ಲಾಂಗ್ ಆ್ಯಸ್ ನೆಸಸರಿ ಟು ರಿವೈವ್ ಅಂಡ್ ಸಸ್ಟೈನ್ ದ ಗ್ರೋತ್ ಅಂದರೆ ಈ ಒಂದು ಪಾಲಿಸಿ ರೇಟ್ನ ಏನು ಚೇಂಜ್ ಮಾಡಿಲ್ಲ ಅದನ್ನು ಹಾ ಎಷ್ಟು ಫೋರ್ ಇತ್ತು ಫೋರ್ ಪರ್ಸೆಂಟಲ್ಲೇ ರಿಮೈನ್ ಆಗಿರೋದಕ್ಕೆ ಬಿಟ್ಟಿದ್ದಾರಲ್ಲ ಇದನ್ನ ಅಕೊಮಡೇಟಿವ್ ಸ್ಟ್ಯಾಂಡ್ಸ್ ಅಂತ ಕರೀತಾರೆ ಸೊ ಏನಕ್ಕೋಸ್ಕರ ಈ ಒಂದು ಅಕೋಮೇಟಿವ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದಾರೆ ಅಂದರೆ ಈ ಎಕನಾಮಿನ ರಿವೈವ್ ಮಾಡಬೇಕು ಮತ್ತು ಸಸ್ಟೈನ್ ಗ್ರೋತ್ ಗ್ರೋತ್ನ ಸಸ್ಟೈನ್ ಮಾಡಬೇಕು ಇನ್ಫ್ಲೇಷನ್ ರೇಟ್ನ ಕಾನ್ಸ್ಟೆಂಟಾಗಿ ಇಡಬೇಕು ಸೊ ಏನು ಟಾರ್ಗೆಟ್ ಇದೆ ಈಗ ಫಾರ್ ಎಕ್ಸಾಂಪಲ್ ಫೋರ್ ಪರ್ಸೆಂಟ್ ಇನ್ಫ್ಲೇಷನ್ ಫೋರ್ ಪರ್ಸೆಂಟ್ ಇನ್ಫ್ಲೇಷನ್ ರೇಟ್ ಇರಬೇಕಂತ ಹೇಳ್ತಿದ್ದಾರೆ ಅಲ್ವಾ ಸೊ ಅಂದರೆ ಪ್ಲಸ್ ಆರ್ ಮೈನಸ್ ಟು ಈ ಬಂದು ಅಂದರೆ ಮಿನಿಮಮು ಟೂ ಪರ್ಸೆಂಟು ಮ್ಯಾಕ್ಸಿಮಮ್ಮು ಸಿಕ್ಸ್ ಪರ್ಸೆಂಟ್ ಸೊ ಟು ಫೋರ್ ಸಿಕ್ಸ್ ಈ ಒಂದು ರೇಂಜಲ್ಲೇ ಇರಬೇಕು ಅಂತ ಹೇಳಿ ಇವ್ರು ಹೇಳ್ತಿದಾರಲ್ವ ಸೊ ಇದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಇವರು ಈ ಒಂದು ಪಾಲಿಸಿ ರೇಟ್ನ ಅಕಾಮಡೇಟಿವ್ ಅಲ್ಲಿ ಮಾಡಿದ್ದಾರೆ ಅಂದರೆ ಚೇಂಜ್ ಮಾಡಿಲ್ಲ ಸೊ ದ ಅದರ್ ಆ್ಯಂಡ್ ಸೊ ಈ ಒಂದು ಇನ್ಫ್ಲೇಷನ್ನು ಯಾವುದರಿಂದ ಬರುತ್ತೆ ಅಂತ ಅಂದರೆ ಒಂದು ಇಂಟರ್ನ್ಯಾಷನಲ್ ಕ್ರೂಡ್ ಪ್ರೈಸಸ್ ಜಾಸ್ತಿ ಆಗ್ತಿದೆ ಸೊ ಇದೇನಾಗ್ತಿದೆ ಈ ಒಂದು ಟ್ರೊಜೆಕ್ಟರಿ ಏನಾಗ್ತಿದೆ ಬೇರೆ ಎಲ್ಲ ಒಂದು ಪ್ರೈಸಸ್ನೂ ಜಾಸ್ತಿ ಮಾಡೋದಕ್ಕೆ ಒಂದು ಟ್ರೊಜೆಕ್ಟರಿ ಥರ ವರ್ಕ್ ಆಗ್ತಿದೆ ಮತ್ತು ಲಾಜಿಸ್ಟಿಕ್ ಕಾಸ್ಟು ಕೂಡ ಜಾಸ್ತಿ ಆಗ್ತಿದೆ ಇನ್ನು ತರ್ಡ್ ಥಿಂಗ್ ತೊಗೊಂಡ್ರೆ ಪರ್ಸಿಸ್ಟೆನ್ಸ್ ಆಫ್ ಸೆಕೆಂಡ್ ವೇವ್ ಆಫ್ ಕೋವಿಡ್ ನೈನ್ಟೀನ್ ಏನಿದೆ ಇದು ಕೆಲವೊಂದು ಆಕ್ಟಿವಿಟೀಸ್ ಮೇಲೆ ರೆಸ್ಟ್ರಿಕ್ಷನ್ ಹಾಕಿರೋದ್ರಿಂದ ಏನಾಗ್ತಿದೆ ಇದು ಕೂಡ ಪ್ರೈಸಸ್ನ ಜಾಸ್ತಿ ಮಾಡ್ತಿದೆ ಈ ಒಂದು ಮೂರು ರೀಸನ್ಸ್ ಇಂದ ಒಂದು ಇಂಟರ್ನ್ಯಾಷನಲ್ ಕ್ರೂಡ್ ಪ್ರೈಸಸ್ ಜಾಸ್ತಿ ಆಗ್ತಿರೋದು ಇನ್ನೊಂದು ಲಾಜಿಸ್ಟಿಕ್ ಕಾಸ್ಟ್ ಜಾಸ್ತಿ ಆಗ್ತಿರೋದು ಮತ್ತು ಸೆಕೆಂಡ್ ವೇವ್ ಆಫ್ ಕೋವಿಡ್ ನೈನ್ಟೀನಿಂದ ಸೊ ಇದು ಏನಾಗ್ತಿದೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ನೆಕ್ಸ್ಟ್ ಆರ್ಟಿಕಲ್ ಅಂದರೆ ಶ್ರಿಂಕಿಂಗ್ ಜೆಂಚ್ ನಾರ್ತ್ ಅಟ್ಲಾಂಟಿಕ್ ರೈಟ್ ವೇಲ್ ಗೆಟ್ಟಿಂಗ್ ಥಿನ್ನರ್ ಸೊ ಇದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಆರ್ಟಿಕಲ್ ಇದೆ ಸೊ ಇದು ಏನಕ್ಕೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ನಮಗೆ ಗೊತ್ತಿದೆ ಇದು ನಾರ್ತ್ ಅಟ್ಲಾಂಟಿಕ್ ರೈಟ್ ವೇಲ್ ಏನಿದೆ ಇದು ಕ್ರಿಟಿಕಲಿ ಎಂಡೇಂಜರ್ ಸ್ಪೆಸಿಸ್ ಸೊ ಕ್ರಿಟಿಕಲಿ ಎಂಡೇಂಜರ್ ಸ್ಪೆಸಿಸ್ ಇರೋದ್ರಿಂದ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಒಂದು ಇಯರ್ಗೆ ಆವರೇಜ್ ಅಂದರೆ ತ್ರೀ ಫೀಟ್ ಅಂದರೆ ಟ್ವೆಂಟಿ ಇಯರ್ಸ್ ಆಗೋಗಿದ್ದಕ್ಕಿಂತ ಈಗ ಕಂಪೇರ್ ಮಾಡಿದ್ರೆ ಇದು ತ್ರೀ ಫೀಟ್ ಲೆಂತ್ ಕಡಿಮೆ ಆಗಿದೆ ಫಸ್ಟೆಲ್ಲ ಏನಿರ್ತಿತ್ತು ಫೋರ್ಟಿ ಸಿಕ್ಸ್ ಫೀಟ್ವರೆಗೂ ಈ ಒಂದು ವೇಲು ಬೆಳೀತಿತ್ತು ಇವಾಗ ಜಸ್ಟ್ ಫಾರ್ಟಿ ತ್ರೀ ಫೀಟ್ ಅಂದರೆ ಫೋರ್ಟೀನ್ ಮೀಟರ್ ವರ್ಗೂ ಲೆಂತ್ ಇರ್ತಿತ್ತು ಇವಾಗ ಬರೀ ತರ್ಟೀನ್ ಮೀಟರ್ ಇದೆ ಅಂತ ಹೇಳ್ತಿದ್ದಾರೆ ಯಂಗರ್ ಜನ್ರೇಷನಲ್ಲಿ ಈವ ಇದು ಏನಕ್ಕೆ ನಮಗೆ ಇಂಪಾರ್ಟೆಂಟ್ ಆಗ್ತಿದೆ ಅಂದರೆ ಸೊ ಇದಕ್ಕೆ ರೀಸನ್ ಏನು ಯಾಕೆ ಈ ಒಂದು ಲೆಂತ್ ಕಡಿಮೆ ಆಗ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಕ್ಕೆ ಹ್ಯೂಮನ್ಸ್ನ ನಾವು ಬ್ಲೇಮ್ ಮಾಡ್ತಾ ಇದ್ದೀವಿ ಸೊ ಎಂಟ್ಯಾಂಗಲ್ಮೆಂಟ್ ವಿತ್ ಫಿಶಿಂಗ್ ಗಿಯರ್ ಸೊ ಒಂದು ಫಿಶಿಂಗಿಂದ ಈ ಒಂದು ಫಿಶಿಂಗ್ ಮಾಡೋದಕ್ಕೆ ನಾವು ಏನು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಿದ್ದೀವಿ ಅದರಿಂದ ಇದು ಇದಕ್ಕೆ ಟೆನ್ಷನ್ ಕ್ರಿಯೇಟ್ ಆಗ್ತಿದೆ ಮತ್ತು ಶಿಪ್ಸ್ ಜೊತೆಗೆ ಕೊಲೈಡ್ ಆಗುತ್ತೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಮತ್ತೆ ಫುಡ್ ಸಪ್ಲೈ ಮಾಡುವಂತಹ ಫಿಶಸ್ ಏನಿರುತ್ತೆ ಅದು ಈ ಒಂದು ಸ್ಟ್ರೆಸ್ ನಾರ್ತ್ ಟುವರ್ಡ್ಸ್ ನಾರ್ತ್ ಮೈಗ್ರೇಟ್ ಆಗ್ತಿದೆ ಈ ಎಲ್ಲಾ ಒಂದು ಸ್ಟ್ರೆಸ್ ಈ ಲೆಂತ್ ಆಫ್ ದ ವೇಲ್ಸ್ ಏನಿದೆ ಇದು ಡಿಕ್ರೀಸ್ ಆಗ್ತಿದೆ ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತೆ ಇನ್ನೊಂದು ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಅಂಡ್ ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ ಇಂದ ಇದು ಲೆಂತ್ ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೈಂಟಿಸ್ಟ್ ಸೊ ಇದನ್ನು ನಾವು ರೆಕಗ್ನೈಸ್ ಮಾಡಿ ಇವನ್ನ ಕರೆಕ್ಟಾಗಿ ಟ್ರೀಟ್ ಮಾಡಿದಾಗ ಮಾತ್ರ ಇದು ಲೈಫನ್ನು ನಾವು ಸೇವ್ ಮಾಡ್ಬೋದು ಸೊ ಮತ್ತು ಎಂಟೈರ್ ಸ್ಪೆಸಸ್ಸನ್ನು ನಾವು ಲಾಸ್ ಮಾಡ್ಕೊಳ್ಳೋದನ್ನು ತಪ್ಪಿಸ್ಬೋದು ಸೊ ಈ ಒಂದು ಎಂಟೈರ್ ಸ್ಪೆಸಸ್ಸನ್ನು ನಾವು ಸೇವ್ ಮಾಡಬೇಕು ಅಂತ ಹೇಳಿ ಸೈಂಟಿಸ್ಟ್ ಹೇಳ್ತಿದ್ದಾರೆ ನಮಗೆ ಗೊತ್ತಿರೋ ಪ್ರಕಾರ ಟು ತೌಸಂಡ್ ಟೆನ್ನಲ್ಲಿ ಇದು ಫೈವ್ ಹಂಡ್ರೆಡ್ ವೇಲ್ಸ್ ಇತ್ತಂದರೆ ಈಗ ನಮಗೆ ಬರೀ ತ್ರೀ ಫಿಫ್ಟಿ ಸಿಕ್ಸ್ ನಾರ್ತ್ ಅಟ್ಲಾಂಟಿಕ್ ರೈಟ್ ವೇಲ್ಸು ಉಳಿದಿದೆ ಸೊ ಈ ಒಂದು ತ್ರೀ ಫಿಫ್ಟಿ ಸಿಕ್ಸ್ನ ನಾವು ಕಳ್ಕೊಳ್ಬಾರ್ದು ಸೊ ಈ ಒಂದು ಸ್ಪೆಸಿಸ್ ಡೈವರ್ಸಿಟಿ ಏನಿದೆ ಅದನ್ನು ನಾವು ಪ್ರಿಸರ್ವ್ ಮಾಡಬೇಕು ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್ ನಿಮಗೆ ಈ ಒಂದು ಪಿ ಡಿ ಎಫ್ ಬೇಕು ಅಂದರೆ ಟಾಪರ್ ಐ ಎಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅದ್ರ ಮೂಲಕ ನೀವು ಈ ಒಂದು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಬೋದು ಇದನ್ನು ನೀವು ಟೂ ವೇಸಲ್ಲಿ ಡೌನ್ಲೋಡ್ ಮಾಡ್ಬೋದು ಒಂದು ಥ್ರೂ ದ ಡಿಸ್ಕ್ರಿಪ್ಷನ್ ಗಿವನ್ ಇಂದ ಬಿಲೋ ಇಲ್ಲ ಅಂದರೆ ನೀವು ಡೈರೆಕ್ಟ್ ಪ್ಲೇಸ್ಟೋರಿಗೆ ಹೋಗಿ ಟಾಪರ್ ಐಸ್ ಆ್ಯಪ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಒಂದು ಸಿಂಬಲ್ ಇರೋಂಥ ಆ್ಯಪ್ ಸಿಗುತ್ತೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದು ಈ ನಮ್ಮ ವಿಡಿಯೋದು ಸಬ್ಸ್ಕ್ರಿಪ್ಷನ್ ನಿಮಗೆ ಇಮಿಡಿಯೇಟ್ ಆಗಿ ಬರಬೇಕಂದ್ರೆ ನೀವು ಇದನ್ನು ಸಬ್ಸ್ಕ್ರೈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿರೋವಂಥ ಬೆಲ್ ಐಕನನ್ನು ಒತ್ತಿ ಸೊ ನಿಮಗೆ ಈ ನಾವ್ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್